ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕದ ಎಲ್ಲ ಪೋಷಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಖಾಸಗಿ ಶಾಲಾ ವಾಹನಗಳಲ್ಲಿ ಮಕ್ಕಳನ್ನು ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಕರೆತರುವಾಗ ಕೆಲ ಖಾಸಗಿ ಶಾಲಾ ವಾಹನಗಳಲ್ಲಿ ಚಾಲಕರಿಂದ ಮತ್ತು ವಾಹನ ಸಹಾಯಕ ಚಾಲಕರಿಂದ ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತೆ. ಇದಕ್ಕೆ ಗೌರ್ಮೆಂಟ್ ಅವರು ಒಂದು ಸ್ಟ್ರಿಕ್ಟಾದ ರೂಲ್ಸ್ನ ಪಾಸ್ ಮಾಡಿದ್ದಾರೆ. ಈ ರೂಲ್ಸಿಂದ ಎಲ್ಲ ಪೋಷಕರಿಗೆ, ಅಂದರೆ ಯಾರ್ಯಾರು ತಮ್ಮ ಮಕ್ಕಳನ್ನು ಖಾಸಗಿ ವಾಹನಗಳಲ್ಲಿ ಕಳಿಸ್ತಾರೋ ಅವರಿಗೆಲ್ಲ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಏನಪ್ಪ ಆ ರೂಲ್ಸ್ ಅಂದರೆ, ಇದಕ್ಕಿಂತ ಮುಂಚೆ ನಂದೊಂದು ವಿನಂತಿ ಇದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಾಕಷ್ಟು ಇನ್ಫಾರ್ಮೇಷನ್ ತಂದಿದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಷಯನ ಕೊಡ್ತಾ ಇರ್ತೀನಿ, ಲೈಕ್ ಮಾಡಿ. ಇದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಮುಂದಿನ ವಿಡಿಯೋ ಮಾಡೋದಕ್ಕೆ. ಸೊ ಬನ್ನಿ, ಶುರು ಮಾಡೋಣ. ರೂಲ್ಸ್ ಏನಪ್ಪ ಅಂದರೆ, ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಬಸ್, ಕಾರ್, ಆಟೋ ಮತ್ತು ಯಾವುದೇ ಥರ ಶಾಲಾ ವಾಹನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಾಲಕರು ಮತ್ತು ಸಹಾಯಕರ ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಠಾಣೆಯಿಂದ ಅವರ ನಡತೆಯ ಬಗ್ಗೆ ನಡವಳಿಕೆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಪಡೆಯಬೇಕೆಂದು ಸರ್ಕಾರದವರು ಖಾಸಗಿ ಶಾಲೆಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಸರ್ಕಾರದವರು ಕೆಲವಷ್ಟು ಬಿಗಿಯಾದ ರೂಲ್ಸನ್ನು ಖಾಸಗಿ ಶಾಲೆಗಳಿಗೆ ಪ್ರಕಟಿಸಿದ್ದಾರೆ. ಅದೇನೆಂದರೆ, ಪ್ರತಿಯೊಂದು ಖಾಸಗಿ ವಾಹನದಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮ್ರಾವನ್ನು ಅಳವಡಿಸಬೇಕಂತೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಮಕ್ಕಳನ್ನು ಕರೆತರುವಾಗ ಸಹಾಯಕನಾಗಿ ಮಹಿಳೆಯನ್ನು ನೇಮಿಸಿಕೊಳ್ಳಬೇಕಂತೆ. ಮತ್ತು ಇನ್ನೊಂದು ರೂಲ್ಸ್ ಏನು ಅಂದರೆ, ವಾಹನದಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ಮಕ್ಕಳನ್ನು ಕರೆದುಕೊಂಡು ಹೋಗಬಾರದೆಂದು ಎಚ್ಚರಿಸಿದೆ. ಮತ್ತು ಇನ್ನೊಂದು ರೂಲ್ಸ್ ಏನಪ್ಪ ಅಂದರೆ, ಚಾಲಕರು ಮತ್ತು ಸಹಾಯಕರು ಪ್ರತಿದಿನ ಕೆಲಸ ಆರಂಭಿಸುವ ಮೊದಲು ಮತ್ತು ಕೊನೆಯಲ್ಲಿ ಶಾಲಾ ಮುಖ್ಯಸ್ಥರ ಸಮ್ಮುಖದಲ್ಲಿ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಬೇಕು. ಈ ದಾಖಲೆಯನ್ನು ಪ್ರತಿಯೊಂದು ಖಾಸಗಿ ಶಾಲೆಗಳು ಸ್ಥಳೀಯ ಬಿ ಒ ಹತ್ರ ಅನುಮೋದನೆಯನ್ನು ಪಡೆಯಬೇಕು. ಯಾರ್ಯಾರು ಈ ರೂಲ್ಸ್ನ ಫಾಲೋ ಮಾಡಲ್ವೋ ಅವರಿಗೆ ಗೌರ್ಮೆಂಟ್ ಅವರು ಆ ಖಾಸಗಿ ಶಾಲೆ ಮೇಲೆ ಸ್ಟ್ರಿಕ್ಟಾದ ಆ್ಯಕ್ಷನ್ನ ತಗೊತೀವಿ ಅಂತಲೂ ಕೂಡ ಅವರು ಪ್ರಕಟಿಸಿದ್ದಾರೆ. ಇದು ಎಲ್ಲ ಪೋಷಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೇ ಥರ ಇಂಪಾರ್ಟೆಂಟ್ ವಿಷಯನ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.